ನಮಸ್ತೆ ಎಲ್ಲರಿಗೂ ಸಂಕಷ್ಟ ಚತುರ್ಥಿಯ ಗಣೇಶನ ಆಶೀರ್ವಾದ ಏನಿದೆ ನೋಡೋಣ ಸೊ ಎಲ್ಲಿವರೆಗೂ ನಿಮ್ಮನ್ನ ನೀವು ಅರ್ಥಕೊಳ್ಳಲ್ವೋ ಅಲ್ಲಿವರೆಗೂ ನಿಮಗೆ ಯಶಸ್ಸು ಸಿಗೋದು ಕಷ್ಟ ಆಗುತ್ತೆ ಮೊದಲು ನಿಮ್ಮನ್ನು ನೀವು ತಿಳ್ಕೊಳ್ಳಿ ಅಂತ ಹೇಳಿ ಏನೇ ಇದ್ರೂ ಧೈರ್ಯವಾಗಿ ಎದುರಿಸಿ ಮತ್ತೆ ಸಂತೋಷವಾಗಿ ಇರಿ ಕರ್ಮ ಕ್ಲೆನ್ಸಿಂಗ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಬನ್ನಿ ನೋಡೋಣ ಬಿಲಾಂಗಿಂಗ್ ಇನ್ ಸೆನ್ಸ್ ಎಸ್ ನಿಮ್ಮ ಪ್ರಾರ್ಥನೆಗಳು ಏನಿದೆ ನಿಮ್ಮ ಮುಗ್ಧ ಪ್ರಾರ್ಥನೆಗಳು ನಿಸ್ವಾರ್ಥ ಪ್ರಾರ್ಥನೆಗಳು ಈಡೇರುತ್ತೆ ಅಂತ ಹೇಳ್ತಾ ಇದೆ ಜೊತೆಗೆ ನಿಮಗೆ ಸೇರಿದ್ದನ್ನ ನೀವು ಪಡ್ಕೊಳ್ಳಿ ಜೊತೆಗೆ ನಿಮಗೆ ಸೇರ್ಬೇಕಾದವರು ಕೂಡ ನಿಮಗೆ ಸೇರ್ತಾರೆ ನಿಮ್ಮ ಜೀವನಕ್ಕೆ ವಾಪಸ್ ಬರುವಂತ ಸಾಧ್ಯತೆ ಇದೆ ಸೊ ನಿಮ್ಮ ಕ್ರೌನ್ ಚಕ್ರ ಹೆಚ್ಚು ಆಕ್ಟಿವ್ ಆಗ್ತಾ ಇದೆ ನೀವು ಹೆಚ್ಚು ಗಣೇಶನ ಜೊತೆ ಕನೆಕ್ಟ್ ಆಗ್ತಾ ಇದ್ದೀರಾ ಅಂತ ಹೇಳ್ತಾ ಇದೆ ಹೀಗೆ ಭಕ್ತಿ ಶ್ರದ್ಧೆಯಿಂದ ದಿನಕ್ಕೆ ಒಂದೊಂದು ಫಲನ ಇಟ್ಟು ವಿಘ್ನೇಶ್ವರನಲ್ಲಿ ಪ್ರಾರ್ಥನೆ ಮಾಡಿ ಸಾಕಷ್ಟು ಬ್ಲೆಸ್ಸಿಂಗ್ಸ್ ಕೊಡ್ತಾ ಇದ್ದಾರೆ ವಿಘ್ನೇಶ್ವರ ಇಲ್ಲಿ ನೋಡಿದ್ರೆ ಫಾರ್ಟಿ ಒನ್ ಫಾರ್ಟಿ ತ್ರೀ ಫಾರ್ಟಿ ಫೋರ್ ಎಲ್ಲ ಏಂಜಲಿಕ್ ನಂಬರ್ ಇದೆ ಸೊ ಇನ್ ಫಾರ್ಟಿ ಫೋರ್ ಡೇಸಲ್ಲಿ ನೀವೇನು ಪ್ರಾರ್ಥನೆ ಮಾಡಿದ್ದೀರಾ ಅದು ನಿಮ್ಮ ಜೀವನದಲ್ಲಿ ನಡೆಯುತ್ತೆ ಅಂತ ಹೇಳ್ತಿದ್ದಾರೆ ಸೊ ಕೆಲವ್ರಿಗೆ ಮ್ಯಾಕ್ಸಿಮಮ್ ಎಲ್ಲರಿಗೂ ನಡೆಯುತ್ತೆ ಆ ಪ್ರಾರ್ಥನೆ ಏನು ಕೇಳಿದ್ದೀರಾ ಎಲ್ಲ ಆಗುತ್ತೆ ಆಗುತ್ತೆ ಆದರೆ ಅದು ನಿಮ್ಮದು ಅಂತ ಇದ್ರೆ ನಿಮಗೆ ಸೇರಬೇಕಾಗಿದ್ದಂಥ ಪ್ರಾರ್ಥನೆ ಇದ್ದರೆ ನಿಮಗೆ ಅದರಿಂದ ಒಳ್ಳೆಯದಾಗತ್ತೆ ಅಂತ ಅಂದರೆ ಅದು ಡೆಸ್ಟಿನಿಲಿ ನಿಮ್ಮ ಡೆಸ್ಟಿನಿಲಿ ಆ ಪ್ರಾರ್ಥನೆ ಆ ಬೇಡಿಕೆ ಸಲ್ಲಬೇಕು ಅಂತ ಬರೆದಿದ್ರೆ ಅದು ಸಲ್ಲುತ್ತೆ ಜೊತೆಗೆ ಏನೇ ಸಮಸ್ಯೆ ಇದ್ರೂ ಹೆದರ್ಕೊಬೇಡಿ ಯಾರ ಬಗ್ಗೆನೂ ಚಿಂತೆ ಮಾಡಬೇಡಿ ನಿಮಗೆ ಸಕಲ ರೀತಿಯಿಂದನೂ ಗಣೇಶ ರಕ್ಷಣೆ ಕೊಟ್ಟಿದ್ದಾರೆ ನಿಮ್ಮ ಮನೆಗೆ ವಿಶೇಷವಾಗಿ ರಕ್ಷಣೆ ಕೊಟ್ಟಿದ್ದಾರೆ ಮನೆಯಲ್ಲಿ ಸಮಸ್ಯೆಗಳಿದ್ರೆ ಗಣೇಶನಿಗೆ ತಾವರೆವನ್ನು ಸಮರ್ಪಿಸ್ತಾ ಬನ್ನಿ ಇದರಿಂದ ಕೂಡ ಗಣೇಶ ನಿಮಗೆ ಹೆಚ್ಚಿನ ರಕ್ಷಣೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಯಸ್ ಡೆಫಿನೆಟ್ಲಿ ಚೈಲ್ಡ್ ಲೈಕ್ ಎಕ್ಸ್ಪ್ರೆಷನ್ ಚಿಕ್ಕ ಹುಡುಗರು ಇದ್ದಾಗ ನೀವು ಗಣೇಶನ ಹೇಗೆ ಮುಗೀತಾ ಇದ್ರಿ ಹೇಗೆ ಪ್ರಾರ್ಥನೆ ಮಾಡ್ತಾ ಇದ್ರಿ ಒಂದ್ಸತಿ ನೆನಪು ಮಾಡ್ಕೊಳ್ಳಿ ನಿಮ್ಮ ಆ ಪ್ರಾರ್ಥನೆ ಆ ರೀತಿಯ ಭಕ್ತಿ ಗಣೇಶ ಕೇಳ್ತಾ ಇದ್ದಾರೆ ಕೊಡಿ ಮುಗ್ಧತೆಯ ಭಕ್ತಿ ಅಥವಾ ನಿಸ್ವಾರ್ಥ ಭಕ್ತಿ ಅಥವಾ ನೀವು ಮಗುವಿನ ರೀತಿ ಇದ್ದಂಥ ಮಕ್ಕಳಾಗಿದ್ದಾಗ ನೀವು ಗಣೇಶನ ಹೇಗೆ ಟ್ರೀಟ್ ಮಾಡ್ತಾ ಇದ್ರಿ ಹೇಗೆ ಕನೆಕ್ಟ್ ಆಗ್ತಾ ಇದ್ರಿ ಗಣೇಶನ ಎನರ್ಜಿ ಜೊತೆ ಆ ಥರ ನನ್ನ ಜೊತೆ ಕನೆಕ್ಟ್ ಆಗು ಒಂದೊಳ್ಳೆ ನಿರ್ಧಾರ ತಗೊಳ್ಳಿಕ್ಕೆ ನಾನು ಸಹಾಯ ಮಾಡ್ತೀನಿ ಜೊತೆಗೆ ನಿನ್ನ ಜೀವನದಲ್ಲಿ ಇರುವಂಥ ಎಲ್ಲ ನೆಗೆಟಿವಿಟಿನೂ ನಾನು ತೆಗ್ದಾಕ್ ಅಂತ ಹೇಳ್ತಾ ಇದ್ದಾರೆ ಸೊ ಕ್ಲಿಯರ್ ನೆಗೆಟಿವ್ ಎನರ್ಜಿ ಕ್ಲಿಯರ್ ಯುವರ್ ಎನರ್ಜಿ ನೀವು ಸ್ವಲ್ಪ ಇಲ್ಲಿ ಸ್ಟ್ರಾಂಗ್ ಆಗಿ ನಿಲ್ಬೇಕು ನಿಮ್ಮ ಮೈಂಡ್ ಬಾಡಿ ಸೋಲಲ್ಲಿ ನೆಗೆಟಿವ್ ಥಾಟ್ಸ್ ಅಥವಾ ನಿಮ್ಮ ಮನೆಯ ಪರಿಸರದಲ್ಲಿ ನೆಗೆಟಿವ್ ಎನರ್ಜಿ ಇದ್ರೆ ಅದನ್ನು ಕ್ಲೆನ್ಸ್ ಮಾಡಿ ಕ್ಲಿಯರ್ ಮಾಡಿ ಅಂತ ಹೇಳ್ತಿದ್ದಾರೆ ಸೊ ಇದೆಲ್ಲ ಯಾಕೆ ನಡೀತಾ ಇದೆ ಯಾವಾಗ ನಾನು ಜೀವನದಲ್ಲಿ ಎಲ್ಲ ಮುಗಿಯುತ್ತೆ ಅಂದರೆ ನೀವು ಕೊಟ್ಟಿದ್ದನ್ನ ಒಪ್ಕೊಳ್ತೀರಾ ನಿಮ್ದೇ ಬೇಕು ನೀವು ಅನ್ಕೊಂಡಿದ್ದೆ ಆಗಬೇಕು ಅಂತ ಅನ್ಕೊಂಡಿದ್ರಲ್ಲ ಸೊ ನಿಮ್ಮದಲ್ಲದನ್ನ ಕಾಯ್ತಾ ಸಮಯ ವ್ಯರ್ಥ ಮಾಡ್ತಾ ಇದ್ದೀರಾ ಅಂತ ತಿಳಿಸ್ಕೊಡ್ಲಿಕ್ಕೆ ಇದೆಲ್ಲ ಆದಂಥದ್ದು ಸೊ ಪರ್ಸ್ನಲ್ ಟ್ರಾನ್ಸ್ಫಾರ್ಮೇಶನ್ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನಿಮ್ಮ ಮಾನಸಿಕ ಜೀವನದಲ್ಲಿ ಬದಲಾವಣೆ ಬರ್ತಾ ಇದೆ ಸೊ ಇದೆಲ್ಲ ಅದಕ್ಕೂ ಕೂಡ ಒಂದು ಕಾರಣ ಫುಲ್ಫಿಲ್ಮೆಂಟ್ ಇದೆ ಸೊ ಖಂಡಿತವಾಗ್ಲೂ ನೀವು ಅಂದ್ಕೊಂಡಿದ್ದೆಲ್ಲ ಬ್ಲೆಸ್ಸಿಂಗ್ಸ್ ರೂಪದಲ್ಲಿ ಫುಲ್ಫಿಲ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ನಿಮ್ಮ ಸಿಕ್ಸ್ ಸೆನ್ಸ್ ಅಥವಾ ನಿಮ್ಮ ಚಕ್ರ ಏನಿದೆ ನಿಮ್ಮ ಇಂಟ್ಯೂಷನ್ ಏನಿದೆ ಅದರಲ್ಲಿ ಡಿಸೈಡ್ ಮಾಡಿ ಯಾವುದು ನಿಮಗೆ ತುಂಬ ಮುಖ್ಯ ಯಾವುದು ನಿಮಗೆ ಬೇಕೇ ಬೇಕು ಯಾವುದರಿಂದ ನಿಮಗೆ ಒಳ್ಳೆಯದಾಗತ್ತೆ ಸೊ ಎಲ್ಲ ಆಸೆಗಳು ಈಡೇರಲ್ಲ ಯಾಕೆ ಅಂದರೆ ಈಡೇರುವಂಥ ಆಸೆಯಲ್ಲಿ ಅಥವಾ ನಾವು ಬಯಸಿರುವಂಥ ಆಸೆಯಲ್ಲಿ ನಮಗೆ ಹೆಚ್ಚಿನ ಪಾಲು ದುಃಖನೇ ಇದ್ದರೆ ಅದು ನಮಗೆ ನೈಂಟಿ ನೈನ್ ಪರ್ಸೆಂಟ್ ನಮಗೆ ಸಿಗದಿರೋ ಹಾಗೇ ಅದು ಆಟ ಆಡಿಸ್ತಾ ಇರುತ್ತೆ ಸೊ ಹಾಗಾಗಿ ನಿಮಗೆ ಯಾವುದು ಸರಿ ಅನಿಸುತ್ತೋ ನಿಮಗೆ ಪರ್ಫೆಕ್ಟ್ ಅನಿಸಿದ್ದನ್ನು ನೀವು ಕೇಳ್ಕೊಳ್ಳಿ ನೀವುಂಟು ನಿಮ್ಮ ವಿನಾಯಕ ಉಂಟು ಸೊ ಎಸ್ ರೆವಲ್ಯೂಷನ್ ಇದೆ ಸ್ಲೆಂಟರ್ ಇದೆ ಓಕೆ ಎಸ್ ಸ್ಪಿರಿಚುವಲ್ ಓಕೆ ಸೊ ಒಂದು ತೀರ್ಥಯಾತ್ರೆಗೆ ಅಥವಾ ಎಲ್ಲೋ ಪ್ರಯಾಣ ಬೆಳೆಸೋರಿದ್ದೀರಾ ಹೋಗ್ಬಿಟ್ಟು ಬನ್ನಿ ಜೊತೆಗೆ ನಿಮ್ಮ ಜೀವನದಲ್ಲೂ ಬದಲಾವಣೆ ಬರ್ತಾ ಇದೆ ಇಲ್ಲಿ ಹೇಳ್ತಾ ಇದ್ದಾರೆ ಗಣೇಶ ನಿಮ್ಮನ್ನ ನೀವು ಬದಲಾಯಿಸ್ಕೊಳ್ಳಿ ನಿಮ್ಮ ಜೀವನದ ನಿಮ್ಮ ಇಂಪಾರ್ಟೆನ್ಸ್ ಕಡೆ ನೀವು ಗಮನ ಕೊಡಿ ಸರಿಯಾಗಿ ಕೇಳಿಸ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಪ್ರಕೃತಿ ಜೊತೆ ಹೆಚ್ಚು ಕನೆಕ್ಟ್ ಆಗಿ ಪ್ರಕೃತಿಯ ಮಾತು ಅಥವಾ ಗಣೇಶ ನಿಮಗೆ ಕೊಡುವಂಥ ಸಂದೇಶನ ವಿಶೇಷವಾಗಿ ಗಮನ ಇಡಿ ಇನ್ನೊಬ್ಬರು ನಿಮ್ಮ ಕಿವಿ ಮೇಲೆ ಹೂವು ಇಡೋಕ್ಕೆ ಬರೋಕ್ಕೆ ಬರ್ತಾರೆ ಅಥವಾ ಏನಾದರೂ ನಿಮಗೆ ಹೇಳ್ತಿದ್ದಾರೆ ನಿಮ್ಮ ಹಾದಿ ತಪ್ಪಿಸ್ತಾ ಇದ್ದಾರೆ ನಿಮಗೆ ಮಿಸ್ಗೈಡ್ ಮಾಡ್ತಿದ್ದಾರೆ ಅಂದರೆ ಅಂಥವ್ರ ಬಗ್ಗೆ ಎಚ್ಚರಿಕೆ ಇರಲಿ ಎಚ್ಚರಿಕೆ ನಿಮಗೆ ಎಲ್ಲ ಕಡೆಯಿಂದನೂ ಸಿಗ್ತಾ ಇದೆ ಎಸ್ಪೆಷಲಿ ವರಮಾಲೆ ಕಡೆಯಿಂದ ನನಗೆ ಅಂತ ಅನ್ನಿಸ್ತಾ ಇದೆ ವರಮಾಲೆ ಕೇಳಿಸ್ತಾ ಇದೆ ಸೊ ಕೇರ್ಫುಲ್ ಆಗಿ ಇರಿ ಸೊ ಎಸ್ ಗಣೇಶ ಎಲ್ಲ ಶಕ್ತಿಗಳನ್ನ ಮೀರಿ ನಿಮ್ಮ ಆಸೆಗಳನ್ನ ಈಡೇರಿಸುವಂತ ಪ್ರಯತ್ನ ಮಾಡ್ತಿದ್ದಾರೆ ಸಾಧ್ಯ ಆದ್ರೆ ಗಣೇಶನ್ಗೆ ವಿಶೇಷವಾದ ಧನ್ಯದ ಧನ್ಯವಾದ ತಿಳಿಸ್ಕೊಡಿ ಸೊ ಎಸ್ ನಂಗೆ ಕಾಶಿ ಯಾತ್ರೆ ತರ ಕಾಣಿಸ್ತಾ ಕಾಣಿಸುತ್ತೆ ಈ ಕಾರ್ಡ್ ಯಾವಾಗ ನೋಡಿದ್ರು ಸೊ ಅದ್ರ ಜೊತೆಗೆ ಮದ್ವೆ ಆಗ್ಬಹುದು ಇನ್ನೊಂದು ನಲ್ವತ್ತು ದಿವಸದೊಳಗೆ ಇಲ್ಲ ಅಂದರೆ ನಿಮ್ಮ ಜೀವನದಲ್ಲಿ ಎಲ್ಲಿಗೂ ಒಂದು ಪಯಣ ಅಂತೂ ಇದೆ ತೀರ್ಥ ಸ್ಥಳಕ್ಕೋ ಅಥವಾ ದೇವತಾ ಸ್ಥಳಕ್ಕೋ ಅಥವಾ ದೇವತಾ ಕಾರ್ಯ ಕೂಡ ಮಾಡಬಹುದು ಆ ಥರ ಇದೆ ಸೊ ಎಸ್ ನೀವು ಯಾವುದೇ ಪರಿಸ್ಥಿತಿಲಿ ಇರ್ರಿ ಅಥವಾ ಯಾವುದೇ ಮನಸ್ಥಿತಿಲಿ ಇರ್ರಿ ಒಪ್ಕೊಂಡ್ಬಿಡಿ ಆ ಎಸ್ ನಾನು ಇನ್ ಈ ಸಂದರ್ಭದಲ್ಲಿ ಇಂಥ ಪರಿಸ್ಥಿತಿಲಿ ಇದ್ದೀನಿ ಅಂಥ ಬಿಂಕು ಬಿಗುಮಾನ ಏನು ಇಲ್ದಿರ ನಿಮ್ಮ ವಾಸ್ತವಾಂಶನ ಒಪ್ಕೊಳ್ಳಿ ಸೊ ನೀವು ದಪ್ಪಗಿರ್ರಿ ಸಣ್ಣಕ್ಕಿರೀ ಕುಳ್ಳಿರ್ರಿ ಉದ್ದಕ್ಕಿರ್ರಿ ದುಡ್ಡಿರಲಿ ಇಲ್ದಿರ ಇರಲಿ ಸೊ ಆ ಪರಿಸ್ಥಿತಿನ ಅರ್ತ್ಕೊಂಡ್ಬಿಟ್ರೆ ಆ ಪರಿಸ್ಥಿತಿ ಚಾಪ್ಟರ್ ಅಲ್ಲೇ ಮುಗಿಯುತ್ತೆ ನೆಕ್ಸ್ಟ್ ನ್ಯೂ ಚಾಪ್ಟರ್ ಓಪನ್ ಆಗುತ್ತೆ ಎಲ್ಲಿವರೆಗೂ ನಾವು ಅದ್ರ ಜೊತೆ ಒಂದು ಭ್ರಮೆಯಲ್ಲಿ ವಾಸ್ತವದಲ್ಲಿ ಬದುಕಲಿಲ್ಲ ಅಂದ್ರೆ ಅದು ಮತ್ತೆ ಮತ್ತೆ ಲೆಸನ್ ರಿಪೀಟೆಡ್ ಆಗ್ತಾನೆ ಇರುತ್ತೆ ಆ ರಿಪೀಟೆಡ್ ಲೆಸನ್ ಆಗಬಾರ್ದು ಅಂದ್ರೆ ಸೊ ಯಾವ ಪರಿಸ್ಥಿತಿಲಿ ಇದ್ರು ಅದನ್ನ ಒಪ್ಕೊಳ್ಳಿ ಅಂತ ಹೇಳ್ತಾ ಇದೆ ಎಸ್ ಅಗೇನ್ ರಿಲ್ಯಾಕ್ಸ್ ಮಾಡಿ ರಿಲ್ಯಾಕ್ಸ್ ಮಾಡಿ ಎಲ್ಲ ಗಣೇಶನ್ ಬಿಟ್ಬಿಟ್ಟು ಯು ಆರ್ ಪ್ರೊಟೆಕ್ಟೆಡ್ ಗಣೇಶನ್ ಕಡೆಯಿಂದ ಸಾಕಷ್ಟು ಪ್ರೊಟೆಕ್ಷನ್ ಇದೆ ಅಂತ ಹೇಳ್ತಾ ಇದೆ ಸೊ ಎಸ್ ಶಕ್ತಿ ಗಣಪತಿ ಬಂದಿದ್ದಾರೆ ಶಕ್ತಿ ಗಣಪತಿ ಬಂದಿರೋದ್ರಿಂದ ನಿಮ್ಮ ಬಿಸ್ನೆಸ್ ಆಗಲಿ ನಿಮ್ಮ ಗರ್ಭ ಧಾರಣೆ ತರ ಇದೆ ಇದು ಇದೆರಡು ಬಿಸ್ನೆಸ್ ಆಗಲಿ ಅಥವಾ ನಿಮ್ಮ ಇದ್ರಾಗಲಿ ಎಲ್ಲವೂ ಕೂಡ ಸರಿಯಾಗಿ ಹೋಗುತ್ತೆ ಮುಂದಿನ ದಿನಗಳಲ್ಲಿ ದುಡ್ಡು ಕೂಡ ಬರುತ್ತೆ ಸೊ ಶಕ್ತಿ ಗಣಪತಿ ಗೌರಿ ಗಣಪತಿ ಆರಾಧನೆಯಿಂದ ಸಾಕಷ್ಟು ಯಶಸ್ಸಾಗುತ್ತೆ ನಾನು ಇದ್ದೀನಿ ನಿಮ್ಮ ಜೊತೆ ಜಸ್ಟ್ ನೀವು ರಿಲ್ಯಾಕ್ಸ್ ಮಾಡಿ ಸಾಧ್ಯ ಆದಷ್ಟು ಗಣೇಶನ ಮ್ಯೂಸಿಕ್ನ ಕೇಳಿ ಅಂತ ಹೇಳ್ತಾ ಇದೆ ಸೊ ಥ್ಯಾಂಕ್ ಯು ಸೋ ಮಚ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಚಾನಲ್ ಸಿಗ್ತೀನಿ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ತೆ ಓಂ ಗ್ಲೋಂಗ್ ಗಮ್ ಗಣಪತಯೇ ನಮಃ